ಎಲ್ಲ ಗುರುಲಕ್ಷ್ಮಿ ಫಲಾನುಭವಿಗಳಿಗೆ ಇವಿಡಿಗೆ ಸ್ವಾಗತ. ಈಗಾಗಲೇ ನೀವು ಪ್ರತಿ ತಿಂಗಳು ಕರ್ನಾಟಕ ಸರ್ಕಾರದಿಂದ 2000 ಹಣ ಆದರೆ ಪಡ್ಕೋತೀರಾ. ಆದರೆ ಈಗಾಗಲೇ ನೀವು ಎಲ್ಲ ನ್ಯೂಸ್ ಚಾನಲ್ ಅಂದರೆ ನೋಡಿರ್ತೀರಾ, ನಮಗೆ ಇನ್ನು ಮುಂದೆ 10,300 ಸಿಗುತ್ತೆ, ಪ್ರತಿ ತಿಂಗಳು 10,300 ಸಿಗುತ್ತೆ ಅಂತ ಆದರೆ ನ್ಯೂಸ್ ಅದೇ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ ಅಂದರೆ ವಿಡಿಯೋದಲ್ಲಿ ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ನೀವು ಕೇಳ್ಬೋದು ತಿಂಗಳು ಪ್ರತಿ ತಿಂಗಳು 10,300 ಅಂದರೆ ಇದೊಂದು ಒಳ್ಳೆ ಸ್ಯಾಲ್ರಿ ಆಗುತ್ತಲ್ವಾ, ಸೊ ಚೆನ್ನಾಗಿರುತ್ತೆ ಅಂತ ನೀವು ಕೇಳಿದರೆ, ಸೊ ಇದಕ್ಕೆ ಏನಾದರೂ ಇನ್ನೂ ಅರ್ಜಿ ಸಲ್ಲಿಸಬೇಕಂತ ನೀವು ಕೇಳಿದರೆ, ಸೊ ಇದಕ್ಕೆ ಯಾವುದೇ ರೀತಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಸೊ ಇದು ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆದರೆ ಬರ್ತದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಆದ್ದರಿಂದ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಬೇಕಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಬಿಡೋಣ, ಶುರು ಮಾಡೋಣ. ಮೊದಲದಾಗಿ ಈ ಅಪ್ಡೇಟ ಬಂದುಬಿಟ್ಟು ರಾಹುಲ್ ಗಾಂಧಿ ಸರ್ ಅವರು ಆದರೆ ಹೇಳಿದ್ದು. ಸೊ ಇವರು ಬಂದುಬಿಟ್ಟು ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಆದರೆ ತಿಳಿಸಿದ್ದಾರೆ, ಈಗ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಏನಾದರೂ ಬಂದರೆ, ಅಂದರೆ ಈಗ ಲೋಕಸಭಾ ಇಲೆಕ್ಷನ್ ಆದರೆ ಇದೆಯಲ್ಲ, ಸೊ ಅವಾಗ ಏನಾದರೂ ಕಾಂಗ್ರೆಸ್ ಏನಾದರೂ ಬಂದರೆ ಅವರು ಗ್ಯಾರಂಟಿ ಸ್ಕೀಮನ್ನು ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 10,300 ಕೊಡ್ತೀವಿ ಅಂದರೆ ವರ್ಷಕ್ಕೆ 1,00,000 ಆಯಿತು. ಸೊ ಈ ಗ್ಯಾರಂಟಿ ಆದರೆ ಈಗ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಸರ್ಕಾರ ಆದರೆ ನೀಡಿದೆ. ಸೊ ಕಾಂಗ್ರೆಸ್ ಸರ್ಕಾರ ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ಏನೋ ಆರಿಸಿ ಬಂದರೆ, ಅಂದರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಾದರೂ ಬಂದರೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಪ್ರತಿ ತಿಂಗಳು 10,300 ಆದರೆ ಸಿಗುತ್ತೆ. ಸೊ ಈಗ ನೀವು 2,000 ಯಾವ ರೀತಿ ಗ್ಯಾರಂಟಿ ಸ್ಕೀಮ್ನ ಪಡಿತಿದ್ರಿ, ಸೊ ಅದೇ ರೀತಿ ನಿಮಗೆ 10,300 ಅನ್ನೋದೇ ಸಿಗ್ತದೆ. ಮತ್ತು ನೀವು ಕೇಳ್ಬೋದು ನಮಗೆ ಏನಾದರೂ ಲೋಕಸಭಾ ಇಲೆಕ್ಷನಲ್ಲಿ ಕಾಂಗ್ರೆಸ್ ಬರಲಿಲ್ಲ ಅಂದರೆ ನಮ್ಮ 2,000 ಏನಾದರೂ ಬಂದ್ ಆಗುತ್ತಾ ಅಂದರೆ ಕ್ಯಾನ್ಸಲ್ ಆಗುತ್ತಾ ಅಂತ ನೀವು ಕೇಳಿದ್ರೆ, ನೋಡಿ ಯಾವುದೇ ರೀತಿ ಆದರೆ ನಮ್ಮ 2,000 ಬಂದ್ ಆಗೋದಿಲ್ಲ. ಸೊ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಮತ್ತು ಬರದೇ ಇದ್ದರೂ ಕೂಡ ನಿಮ್ಮ 5 ನಮಗೆ 2,000 ಬಂದೇ ಬರ್ತದೆ. ಸೊ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ನ್ಯೂಸಲ್ಲಿ ನೋಡಿರ್ತಾರೆ ಮತ್ತು ಅವ್ರಿಗೆ ಅರ್ಥ ಆಗಿರೋದಿಲ್ಲ ಮಾಹಿತಿ ಕೂಡ. ಸೊ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.